ಹಾಯ್ ಫ್ರೆಂಡ್ಸ್, 2018 ರಲ್ಲಿ ಕುಮಾರಸ್ವಾಮಿ ತಮ್ಮ ಆರೋಗ್ಯದ ಬಗ್ಗೆಯೇ ಮಾತಾಡ್ತಿದ್ರು, ತಮ್ಮ ಸಾವಿನ ಬಗ್ಗೆ ಕೂಡ ಉಲ್ಲೇಖಿಸುತ್ತಿದ್ರು. ಹಾಗಾದ್ರೆ ಆಗ ಕುಮಾರಸ್ವಾಮಿ ಅವರಿಗೆ ಏನಾಗಿತ್ತು? ಅವರು ಆಗ ಸಾವಿನ ಬಗ್ಗೆ ಮಾತನಾಡುತ್ತಿದ್ದು ಯಾಕೆ? ಅವರಿಗೆ ಎರಡೆರಡು ಸಲ ಆಪರೇಷನ್ ಆಗಿದ್ದು ಯಾಕೆ? ಅವರ ಹೃದಯಕ್ಕೆ ಅಂತದೇನಾಗಿದೆ? ಮಾಂಸಾಹಾರ ಬಿಟ್ಟಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕಳೆದ ವಿಧಾನಸಭೆ ಚುನಾವಣೆ ಆಮೇಲೆ 2019 ರಲ್ಲಿ ಬಂದ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸಾವಿನ ಬಗ್ಗೆ ಮಾತನಾಡಿದ್ದು ಎಲ್ಲರಿಗೂ ಗೊತ್ತಿರಬಹುದು. ಚುನಾವಣೆಗೂ ಮುನ್ನ ಮಾತನಾಡಿದ್ದ ಅವರು, ಎರಡು ಬಾರಿ ಚಿಕಿತ್ಸೆ ಪಡೆದಿದ್ದೀನಿ, ನಾನು ಇಸ್ರೇಲ್ಗೆ ಹೋದಾಗಲೇ ಸಾಯ್ಬೇಕಾಗಿತ್ತು, ಅದೃಷ್ಟದಲ್ಲಿ ಬದುಕಿ ಬಂದಿದ್ದೀನಿ, ಹೀಗಾಗಿ ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಆಮೇಲೂ ಹಲವಾರು ಬಾರಿ ಸಾವಿನ ಮಾತನಾಡಿದ್ರು. ದೇವೇಗೌಡರು ಕೂಡ ಮಗನ ಆರೋಗ್ಯದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ರು. ಬಹುಮತ ಬರದೇ ಇದ್ರೂ ಕುಮಾರಸ್ವಾಮಿ ಸಿಎಂ ಅಂತೂ ಆದ್ರು. ನಂತರ ಲೋಕಸಭೆ ಚುನಾವಣೆ ಹತ್ರ ಬರ್ತಿದ್ದಂತೆ ಮತ್ತೆ ಕುಮಾರಸ್ವಾಮಿ ಸಾವು, ಮರುಜನ್ಮದ ಮಾತನಾಡಿದ್ರು. ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಮಂಡ್ಯದಲ್ಲಿ ಮಗ ನಿಖಿಲ್ ಸ್ಪರ್ಧಿಸಿದ್ದಾನೆ, ನನಗೆ ಆಪರೇಷನ್ ಆಗಿದ್ದು ಈಗ ಮರುಜನ್ಮ ಸಿಕ್ಕಿದೆ, ನನ್ನ ಪ್ರಾಣ ಇರೋವರೆಗೆ ನಿಮಗಾಗಿ ಬದುಕ್ತೀನಿ ಅಂತ ಹೇಳಿದ್ರು. ಆದ್ರೆ ಜನ ನಿಖಿಲ್ರನ್ನ ಗೆಲ್ಲಿಸ್ಲಿಲ್ಲ, ಅಲ್ಲಿ ಸುಮಲತಾ ವಿನ್ ಆದ್ರು. ಅದೆಲ್ಲ ಬಿಡಿ, ಈಗ ಕುಮಾರಸ್ವಾಮಿಗೆ ಆಗಿರೋ ಎರಡು ಆಪರೇಷನ್ ಮತ್ತು ಅವರಿಗೆ ಏನಾಗಿದೆ ಅಂತ ನೋಡೋಣ. 2007 HDKಗೆ ಓಪನ್ ಹಾರ್ಟ್ ಸರ್ಜರಿ. ಹೌದು, 2006 2020 ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು. 2007 ಆಗಷ್ಟೇ ಅಧಿಕಾರದಿಂದ ಕೆಳಗಿಳಿದಿದ್ದ ಕುಮಾರಸ್ವಾಮಿ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರಿಗೆ ಆಗ ಓಪನ್ ಹಾರ್ಟ್ ಸರ್ಜರಿ ಮಾಡಲಾಗಿತ್ತು. ಏನಿದು ಓಪನ್ ಹಾರ್ಟ್ ಸರ್ಜರಿ? ಎದೆಗೂಡನ್ನ ಕತ್ತರಿಸಿ, ಅಂದ್ರೆ ಎದೆಗೂಡನ್ನ ಬಗೆದು ಹೃದಯವನ್ನ ಹೊರಗೆ ಕಾಣೋ ರೀತಿ ಇಟ್ಟುಕೊಂಡು ಮಾಡುವ ಆಪರೇಷನ್. ಹೃದಯದ ಪೈಪ್ಗಳು, ಗೇಟ್ ವಾಲ್ಗಳು, ಮಾಂಸಖಂಡಗಳಲ್ಲಿ ಇರೋ ಸಮಸ್ಯೆಗಳಿಗೆ ಈ ಆಪರೇಷನ್ ಮಾಡ್ತಾರೆ. ಓಪನ್ ಹಾರ್ಟ್ ಸರ್ಜರಿ ಸೈಡ್ ಎಫೆಕ್ಟ್ಸ್ ಏನು? ಓಪನ್ ಹಾರ್ಟ್ ಸರ್ಜರಿಯಿಂದ ನಾನಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಎದೆಯ ಗಾಯಕ್ಕೆ ಇನ್ಫೆಕ್ಷನ್ ಆಗಬಹುದು, ಹಾರ್ಟ್ ಅಟ್ಯಾಕ್ ಆಗಬಹುದು, ಸ್ಟ್ರೋಕ್ ಆಗಬಹುದು, ಹೃದಯ ಬಡಿತದಲ್ಲಿ ಏರುಪೇರಾಗೋದು, ಹಾಗೂ ಶ್ವಾಸಕೋಶ ಮತ್ತು ಕಿಡ್ನಿ ಫೇಲ್ಯೂರ್ ನ ರಿಸ್ಕ್ ಕೂಡ ಇರುತ್ತೆ. ಇದು ಓಪನ್ ಹಾರ್ಟ್ ಸರ್ಜರಿ ಬಗ್ಗೆ ಆಯ್ತು. ಕುಮಾರಸ್ವಾಮಿಗೆ 2007 ಈ ಆಪರೇಷನ್ ಮಾಡಲಾಗಿತ್ತು. ಆಗ ಚುನಾವಣೆಗೆ ಜಸ್ಟ್ 1-2 ತಿಂಗಳಿರುವಾಗ ಈ ಸರ್ಜರಿ ಆಗಿತ್ತು. ಇನ್ನು 2017 ಸೆಪ್ಟೆಂಬರ್ನಲ್ಲಿ ಕುಮಾರಸ್ವಾಮಿಗೆ ಮತ್ತೆ ಹೃದಯದ ಸಮಸ್ಯೆ ಆಯ್ತು. ಈ ಸಲ ಕೂಡ ಚುನಾವಣೆಗೆ 6 ತಿಂಗಳಿರುವಾಗ ಹೃದಯ ಕೈಕೊಟ್ಟಿತ್ತು. ಆಗ ಅವರಿಗೆ ಹೃದಯದ ವಾಲ್ವ್ ಬದಲಾಯಿಸಲಾಯಿತು. ಇದನ್ನ ಹಾರ್ಟ್ ವಾಲ್ವ್ ರಿಪ್ಲೇಸ್ಮೆಂಟ್ ಅಂತಾರೆ. ಏನಿದು ಹಾರ್ಟ್ ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿ? ಹೃದಯದಲ್ಲಿ ವಾಲ್ವ್ ಅಥವಾ ಕವಾಟಗಳು ಇರ್ತವೆ. ಅದರಲ್ಲಿ ಯಾವುದಾದ್ರೂ ಕವಾಟ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಅದನ್ನ ಚೇಂಜ್ ಮಾಡೋಕೆ ಈ ಸರ್ಜರಿ ಮಾಡಲಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ 3 ತರದ ವಾಲ್ವ್ಗಳನ್ನ ಬಳಸಲಾಗುತ್ತೆ. ಮೊದಲನೆಯದಾಗಿ ಪೋರ್ಕಿನ್ ಹಾರ್ಟ್ ವಾಲ್ವ್ ಅಥವಾ ಹಂದಿಯ ಹೃದಯದಿಂದ ತೆಗೆದ ವಾಲ್ವ್. ಎರಡನೆಯದಾಗಿ ಕೃತಕವಾಗಿ ನಿರ್ಮಿಸಿದ ವಾಲ್ವ್. ಮೂರನೆಯದಾಗಿ ಬೋವೈನ್ ಪೆರಿಕಾರ್ಡಿಯಂ ವಾಲ್ವ್ ಅಥವಾ ದನದ ಹೃದಯದ ಅಂಗಾಂಶ ತೆಗೆದು ಮಾಡಿದ ವಾಲ್ವ್. ಹೆಚ್ ಡಿ ಕುಮಾರಸ್ವಾಮಿಗೆ ಇದರಲ್ಲಿ ಕೃತಕ ವಾಲ್ವ್ ಬಳಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿತ್ತು. ಹಾರ್ಟ್ ವಾಲ್ವ್ ರಿಪ್ಲೇಸ್ಮೆಂಟ್ ಸೈಡ್ ಎಫೆಕ್ಟ್ ಏನು? ಈ ಹಾರ್ಟ್ ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿಯಿಂದ ಹಲವು ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಬೀಟ್ ಅಸಹಜತೆ, ನ್ಯೂಮೋನಿಯಾ, ಕಿಡ್ನಿ ಫೇಲ್ಯೂರ್, ಎದೆ ನೋವು ಹಾಗೂ ಜ್ವರ, ರಕ್ತಸ್ರಾವ ಮತ್ತು ಇನ್ಫೆಕ್ಷನ್, ಉಸಿರಾಟದ ಸಮಸ್ಯೆ, ಕೈಕಾಲುಗಳಲ್ಲಿ ವೀಕ್ನೆಸ್, ರಕ್ತ ಹೆಪ್ಪುಗಟ್ಟೋದು, ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಈ ತರದ ಆಪರೇಷನ್ ಆದಾಗ ಒಂದು ಡೇಂಜರ್ ಇರುತ್ತೆ. ಹಾರ್ಟ್ ವಾಲ್ವ್ ಕೃತಕವಾಗಿ ಹಾಕಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಇದೇನೋ ಹೊರಗಿನ ವಸ್ತು ಅಂತ ಅಟ್ಯಾಕ್ ಮಾಡುತ್ತೆ. ಆಪರೇಷನ್ನೇ ಫೇಲ್ ಆಗಿ ಬಿಡೋ ಅಪಾಯ ಇರುತ್ತೆ. ಹೀಗಾಗಿ ಕೃತಕ ವಾಲ್ವ್ ಅನ್ನ ದೇಹ ಒಪ್ಪಿಕೊಳ್ಳಲಿ, ಅವರ ದೇಹಕ್ಕೆ ಆ ವಾಲ್ವ್ ಅಡ್ಜಸ್ಟ್ ಆಗ್ಲಿ ಅನ್ನೋ ಕಾರಣಕ್ಕೆ ರೋಗ ನಿರೋಧಕ ಶಕ್ತಿಯನ್ನೇ ಕಮ್ಮಿ ಮಾಡಿರ್ತಾರೆ. ಹೀಗಾಗಿ ಈ ಆಪರೇಷನ್ ಆದವರು ಎಷ್ಟು ಕೇರ್ಫುಲ್ ಆಗಿದ್ರು ಸಾಲೋದಿಲ್ಲ. ಅದೇ ಕಾರಣಕ್ಕೆ ಅವರು ಜಾಸ್ತಿ ಧೂಳಿಗೂ ಹೋಗೋ ಹಾಗಿಲ್ಲ, ಪಟಾಕಿ ಹೊಗೆಯಲ್ಲಿ ಇರೋ ಹಾಗಿಲ್ಲ, ತುಂಬಾ ಜನರ ಮಧ್ಯೆ ಬೆರೆಯೋ ಹಾಗಿಲ್ಲ, ಇನ್ಫೆಕ್ಷನ್ ಆಗಬಹುದಾದ ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ. ಇದೇ ಕಾರಣಕ್ಕೋ ಏನೋ
ಒಂದ್ಸಲ ರ್ಯಾಲಿ ವೇಳೆ ಪಟಾಕಿ ಹೊಡೆದಾಗ ಕುಮಾರಸ್ವಾಮಿ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಮಾಂಸ ತಿನ್ನಲ್ಲ, ಕಟ್ಟುನಿಟ್ಟಿನ ಡಯೆಟ್. ಈ ಆಪರೇಷನ್ ಆದ್ಮೇಲೆ ಕುಮಾರಸ್ವಾಮಿ ಅವರು ಕಟ್ಟುನಿಟ್ಟಿನ ಡಯೆಟ್ ಫಾಲೋ ಮಾಡಬೇಕು ಅಂತ ಸಲಹೆ ನೀಡಿದ್ರು. ಮೊದಲು ಇಷ್ಟಪಟ್ಟು ಮಾಂಸದೂಟ ಬಾರಿಸುತ್ತಿದ್ದ ಕುಮಾರಸ್ವಾಮಿ ಮಾಂಸ ಬಿಡಲೇಬೇಕಾದ ಪರಿಸ್ಥಿತಿ ಬಂತು. ಮಟನ್, ನಾಟಿ ಕೋಳಿ ಸಾರು ಇಷ್ಟ ಆದ್ರೂ ಈಗ ತಿನ್ನಂಗಿಲ್ಲ, ಡಯೆಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಅಲ್ಲಿಂದ ನಿರಂತರವಾಗಿ ನಿತ್ಯವೂ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕಾದ ಸ್ಥಿತಿಯಲ್ಲಿದ್ದಾರೆ. ಇನ್ನು ಕುಮಾರಸ್ವಾಮಿ ಮದ್ಯ ಕೂಡ ಸೇವಿಸುವ ಹಾಗಿಲ್ಲ. ಅವರ ಆರೋಗ್ಯ ಸರಿ ಇರಬೇಕಾದ್ರೆ ಇವೆಲ್ಲದರಿಂದ ದೂರ ಇರಲೇಬೇಕಾದ ಪರಿಸ್ಥಿತಿ ಇದೆ. ಫ್ರೆಂಡ್ಸ್, ಈ ಹಿಂದೆ ಇವರಿಗೆ ಓಪನ್ ಹಾರ್ಟ್ ಸರ್ಜರಿ ಆದಾಗ ಎಲ್ಲಾ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಮರೆತು ಶುಭ ಹಾರೈಸಿದ್ರು. ಆಪರೇಷನ್ ಯಶಸ್ವಿಯಾಗಿ ಆರೋಗ್ಯಕರವಾಗಿ ಹೊರಬನ್ನಿ ಅಂತ ಬೇಡಿಕೊಂಡಿದ್ರು. ಯಾಕಂದ್ರೆ ಅವರ ರಾಜಕೀಯ ಏನೇ ಇರಲಿ, ಎಲ್ಲಕ್ಕಿಂತ ಮೊದಲು ಅವರು ನಮ್ ತರಾನೇ ಒಬ್ಬ ಮನುಷ್ಯ, ಆರಾಮಾಗಿ ಬಾಳಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.